ಹೆಜ್ಜೆ ಹಾಕಿದ್ರೆ ಎ ಸಿ ಕಚೇರಿ ಇರುತ್ತೆ, ಅವರು ಸಹ ಬಂದಿಲ್ಲ. ಆದ್ರೆ ಇವತ್ತು ನಾವು ಇಲ್ಲಿ ಕೂತು ಇಲ್ಲಿ ಹೆಣ್ಮಕ್ಳು ನೋಡ್ಬೋದು, ತಾಯಂದಿರಿದ್ದಾರೆ. ಆ ತಾಯಂದಿರೆಲ್ಲ ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಏನು ನಮ್ಮ ಮನೆ ಉದ್ಧಾರ ಮಾಡಿ ಅಂತ ಅಲ್ಲ, ನಾವು ಮಾಡ್ತಾ ಇರೋದು ರಸ್ತೆ ಸೇತುವೆ ಮಾಡಿಕೊಡಿ, ನಮಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು. ಆದರೆ ಇಲ್ಲೊಂದು ಸಮಸ್ಯೆ ಉಂಟಾಗಿದೆ. ಯಾಕೆ ಅಂದರೆ ನಮ್ಮದು ಬಂದ್ಬಿಟ್ಟು ಇದು ಸಕಲೇಶ್ಪುರ ಆಲೂರು ವಿಧಾನಸಭಾ ಕ್ಷೇತ್ರ. ನಮ್ಮ ಎಮ್ ಎಲ್ ಎ ಅವರು ಕಾಣೆಯಾಗಿದ್ದಾರೆ. ದಯವಿಟ್ಟು ಲೈವ್ ಅಲ್ಲಾರ ನೋಡ್ತಾ ಇದ್ರೆ, ನಮ್ಮ ಎಮ್ ಎಲ್ ಎ ಅವರೆಲ್ಲರೂ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಕಳಿಸ್ಕೊಡಿ. ಸ್ವಾಮಿ ಇಲ್ಲಿದೆಯಾ ನಿಮ್ಮ ಕ್ಷೇತ್ರ, ಹೋಗಿ ನಿಮ್ಮ ಮತದಾರರು ನಿಮಗೆ ವೋಟ್ ಹಾಕ್ದಂಥವ್ರು ಹುಡುಕ್ತಾ ಇದ್ದಾರೆ, ದಯವಿಟ್ಟು ಕಳಿಸ್ಕೊಡಿ ಅಂತ, ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡಿ. ದಾರಿ ತಪ್ಪೇನಾದರೂ ಬೆಂಗಳೂರು ಕಡೆ ಬಂದಿರ್ಬೋದೇನೋ ನನಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದಿದೆ, ಬೆಂಗಳೂರಿಗೆ ಬಂದಿದ್ರೆ ಅವ್ರಿಗೆ ಅಲ್ಲಿ ಗೊತ್ತಾಗಲ್ಲ ಅಂತಂದೆ. ನನ್ನ ಪ್ರಕಾರ ದೊಡ್ಡದಿದೆ ಬೆಂಗಳೂರು, ಸಕಲೇಶ್ಪುರ ಥರ ಚಿಕ್ಕದಿಲ್ಲ. ಅಲ್ಲಿ ಎಲ್ಲರೂ ಮಿಸ್ಸಿಂಗ್ ಆಗಿದ್ದರೆ ಏನಾದರೂ ಇದ್ದರೆ ದಯವಿಟ್ಟು ಈ ಕಡೆ ಕಳಿಸ್ಕೊಡಿ ಅಂತ ಕೇಳ್ಕೊಂಡು. ನಮಗೆ ರಸ್ತೆ ಆಗದ ಕಾರಣ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಿರುತ್ತೇವೆ. ಅವರು ಅಲ್ಲ, ಆದರೂ ಇವರು ಶಾಸಕರಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಮತ್ತು ನಮ್ಮ ತಾಲೂಕಿನ ತಹಸೀಲ್ದಾರರಾಗಿರಲಿ ಯಾವುದೇ ಅಧಿಕಾರಿಗಳು ಬರದ ಕಾರಣ ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿರುತ್ತೇವೆ. ಆದರೂ ಸಹ ಯಾರು ಇಲ್ಲಿ ಬಂದು ಯಾವುದೇ ನಮ್ಮ ಅಹವಾಲುಗಳನ್ನು ಆಲಿಸಿರುವುದಿಲ್ಲ. ಆದ ಕಾರಣ ನಾವು ರಾತ್ರಿ ಅಲ್ಲ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಯಾವುದು ಸ್ಪಂದಿಸಿಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಹೆಣ್ಣಿನ ಅರ್ಥ ಆಗ್ತಾನೆ ಇಲ್ವ ಅವರಿಗೆ? ಎಲೆಕ್ಷನ್ ಮಾತ್ರ ಕೇಳಕ್ ಹೋಗ್ತಾರೆ. ಅದೇ ನಾವು ಇರೋ ಪರಿಸ್ಥಿತಿ, ಅವರು ಸ್ವಲ್ಪ ದಿನ ಜೀವನ ಮಾಡ್ಬೇಕು ಅಲ್ಲಿ. ಅದೇ ನನ್ನ ಮಗಳನ್ ಬಿಟ್ಟು ದನ ಕರ ಎಲ್ಲ ಬಿಟ್ಟು ನಾವು ಇಲ್ಲಿ ಕೂತಿದ್ದೀವಿ. ನಿನ್ನೆಯಿಂದ ಹೋರಾಟ ಮಾಡ್ತಾನೆ ಇದೀವಿ. ಆದರೆ ಇವತ್ ಇಲ್ಲಿ ರಾತ್ರಿ ಆದ್ರೂ ಬಂದಿಲ್ಲ ಯಾರು. ಯಾಕೆ ಸಮಸ್ಯೆಗಳು ನಮ್ದು ಅರ್ಥ ಆಗ್ತಾ ಇಲ್ವ ಅವರಿಗೆ? ಮಾಡ್ಬೇಕು ತಾನೇ. ಡಿ ಸಿ ಮೇಡಮ್ ಆರು ಬಂದಿಲ್ಲ. ಅವರು ಒಂದು ಹೆಣ್ಣು ತಾನೇ. ಈ ಕತ್ಲಲ್ಲಿ ಕೂತ್ಕೊಂಡು ನಾವು ಇದ ಮಾಡ್ತಾ ಇದೀವಲ್ಲ, ಹೋರಾಟ ಮಾಡ್ತಾ ಇದೀವಲ್ಲ, ಅದಕ್ಕೆ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ವಾ? ಅವರು ಲೇಟ್ ಇದ್ದಾನೆ, ಅವ್ರಿಗೆ ಹೆಣ್ಣಿನ ಅರ್ಥ ಏನು ಅನ್ನೋದು ಅಷ್ಟೇ ಏನು ಅನ್ನೋದು ಅರ್ಥ ಆಗಲ್ವಾ ಸರ್? ಏನ್ ಸರ್ ಮೊನ್ನೆಯಿಂದ ನಾವು ಪ್ರತಿಭಟನೆ ಮಾಡ್ತಿದೀವಿ. ನಾವು ಯಾಕೋಸ್ಕರ ಕರೆಂಟ್ ಕೊಡಿ ಅಂತ ಇದೀವಾ, ನೀರು ಕೊಡಿ ಅಂತ ಇದೀವಾ, ಒಂದು ರಸ್ತೆ ಅಷ್ಟೇ. ಇನ್ನೇನಾದ್ರು ಕೇಳ್ತಿದೀವ, ಅವ್ರ ಆಸ್ತಿ ಏನಾದ್ರು ಕೇಳ್ತಿದೀವ? ಇಲ್ಲ ತಾನೇ, ನಾವು ಕೇಳ್ತಿರೋದೇನು ಒಂದು ರಸ್ತೆ ಅಷ್ಟೇನೆ. ಬಹಿಷ್ಕಾರ ಬಹಿಷ್ಕಾರ ಬೇಡವೇ ಬೇಡ, ಬೇಡವೇ ಬೇಡ, ಧಿಕ್ಕಾರ ಧಿಕ್ಕಾರ ಬೇಕು. ಬಿಸಿ ಮೇಡಮ್ ಬರಲೇಬೇಕು, 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 ಬಿಸಿ ಮೇಡಮ್ ಬರಲೇಬೇಕು, ಧಿಕ್ಕಾರ ಧಿಕ್ಕಾರ ಎಲ್ಲೇ ಧಿಕ್ಕಾರ 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 ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ಸರ್ಕಾರಂತೆ ಸರ್ಕಾರ, ಅಪ್ಪಂದಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಅಪ್ಪಂದಂತೆ ಸರ್ಕಾರ. ಬೇಕೆ ಬೇಕು, ನ್ಯಾಯ ಬೇಕು, ಬೇಕೆ ಬೇಕು, ನ್ಯಾಯ ಬೇಕು. ನಡೆಸ್ತಿದೀವಿ, ನಮಗೆ ಇಲ್ಲಿ ಎಮ್ ಎಲ್ ಎ ಬರಬೇಕು, ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಊಟ ತಿಂಡಿ ಏನು ಕೊಟ್ಟಿಲ್ಲ, ನಮ್ಮನ್ನು ಯಾರು ಬಂದಿಲ್ಲ, ವಿಚಾರಿಸ್ತಿಲ್ಲ, ಡಿ ಸಿ ಸಾಹೇಬರು ಬಂದಿಲ್ಲ, ಪೊಲೀಸ್ ಅವ್ರು ಮಾತ್ರ ಬಂದಿದ್ರು. ಗಲಾಟೆ ಮಾಡಿದ್ರೆ ಒಳಗಡೆಗೆ ಹಾಕ್ತೀವಿ ಅಂತ ಕೇಳ್ತಾರೆ ಅವ್ರು ನಮ್ಮನ್ನ. ನಾವಿಲ್ಲಿ ಗಲಾಟೆ ಮಾಡೋಕೆ ಬಂದಿಲ್ಲ ಯಾವುದೇ ರೀತಿನಲ್ಲೂ. ನಮಗೆ ರೋಡ್ ಬೇಕು, ನಾವು ಕೇಳ್ತಿರೋದು ಇಷ್ಟೇ. ಸೇತುವೆ ಬೇಕು, ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮಳೆಗಾಲದಲ್ಲಿ ನಾವು ಸಹ ಊರಿಂದ ಹೊರಗಡೆಗೆ ಮತ್ತೆ ಊರಿಂದ ಒಳಗಡೆಗೆ ಬರೋದಕ್ಕೂ ನಮಗೆ ಸಮಸ್ಯೆ ಇದೆ. ಹಿರಿಯರಿದ್ದಾರೆ, ಅಂಗವಿಕಲ ಮಕ್ಕಳಿದ್ದಾರೆ ಊರಲ್ಲಿ, ಯಾರನ್ನು ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲದಕ್ಕೂ ನಮಗೆ ವ್ಯವಸ್ಥೆ ಬೇಕು. ಅದು ಅಲ್ಲದೆ ನಮ್ಮೂರೊಳಗಡೆ ಅವರಂತೆ ಸರ್ಕಾರ ಬೇಕೇ ಬೇಕು, ಧಿಕ್ಕಾರ 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 ಧಿಕ್ಕಾರ. ಸ್ಥಳೀಯರನ್ನು ಕಡೆಗಣಿಸುತ್ತಿರುವ ಶಾಸಕರಿಗೆ, ಸ್ಥಳೀಯರನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ, ಅಯ್ಯಯ್ಯೋ ಅನ್ಯಾಯೋ, ಅಯ್ಯಯ್ಯೋ ಅನ್ಯಾಯೋ, ಧಿಕ್ಕಾರ ಧಿಕ್ಕಾರ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ ಬರಲೇಬೇಕು, 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 ಬರಲೇಬೇಕು.
ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ